ಪವರ್ ಟಿವಿಯ ನಮ್ಮ ಎಂಎಲ್ಎ ಸಮೀಕ್ಷೆಗೆ ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಈಗ ಯಲಹಂಕ ಕ್ಷೇತ್ರದ ಸಮೀಕ್ಷೆ ಕೂಡ ಮುಕ್ತಾಯ ಆಗಿದೆ. ಅದರ ರಿಸಲ್ಟ್ ಅನ್ನು ನೋಡುವಂತ ಸಮಯ. ಯಲಹಂಕ ಕ್ಷೇತ್ರದ ರಿಸಲ್ಟ್ ಯಾರ ಪರವಾಗಿ ಬಂದಿದೆ ಅನ್ನುವಂತ ವಿಚಾರವನ್ನ ರಿಸಲ್ಟ್ ಅನ್ನು ಹೇಳ್ತಾರೆ. ನನ್ನ ಕೋ ಆಂಕರ್ ರಾಮ್, ಓವರ್ ಟು ಯು. ಯಲಹಂಕ ಕ್ಷೇತ್ರದ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಸಾಕಷ್ಟು ಕರೆಗಳು ಬಂದಿವೆ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಕ್ಕತ್ತ ರೆಸ್ಪಾನ್ಸ್ ಸಿಕ್ತಾ ಇದೆ. ಯಲಹಂಕ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋದು. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ರವರೆಗೆ ಸಮೀಕ್ಷೆ ನಡೆಯಿತು. ಯಲಹಂಕ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಕೇಳಿ ಬಂದಿದೆ ಹಾಗಾದ್ರೆ ಗಮನಿಸ್ತಾ ಹೋಗೋಣ. ಒಂದೊಂದಾಗಿ ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು? ಯಲಹಂಕದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರವಾದಂತ ಫೈಟ್ ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು. ಜಾತ್ಯಾತೀತ ಜನತಾದಳ ಪಕ್ಷದಿಂದ ಮೊನೇಗೌಡ ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ನಿಂದ ರಾಜಣ್ಣ ಕೇಶವ್ ರಾಜಣ್ಣ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಲಹಂಕ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 9772, ಜೆಡಿಎಸ್ ಪಕ್ಷದ ಪರ 1546 ಮತಗಳು ದಾಖಲಾಗಿವೆ. ಯಲಹಂಕದಿಂದ ಬಿಜೆಪಿ ಪರ ಬಂದ ಮತಗಳು 4509. ಇನ್ನು ಕಾಂಗ್ರೆಸ್ ಪಕ್ಷದ ಪರ 3129 ಮತಗಳು ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು ಕೇವಲ 88. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 1380 ಮತಗಳ ಭರ್ಜರಿ ಮುನ್ನಡೆ ಸಿಕ್ಕಂತಾಗಿದೆ. ಯಲಹಂಕ ಕ್ಷೇತ್ರದಿಂದ ಸಾಕಷ್ಟು ಕರೆಗಳು. ಎಸ್ ಆರ್ ವಿಶ್ವನಾಥ್ ಪರ ದಾಖಲಾದ ಶೇಕಡಾವಾರು ಮತಗಳು 49%. ಕೇಶವ್ ರಾಜಣ್ಣ ಅವರ ಪರವಾಗಿ ಬಂದಂತಹ ಶೇಕಡಾವಾರು ಮತಗಳು 34%. ಮೊನೇಗೌಡ ಪರ ದಾಖಲಾದ ಮತಗಳು 17%. ಇನ್ನು ಪಕ್ಷೇತರ ಅಭ್ಯರ್ಥಿಗಳು ಇಲ್ಲಿ ಲೆಕ್ಕಕ್ಕಿಲ್ಲ, ಶೂನ್ಯವನ್ನ ಸುತ್ತಿದ್ದಾರೆ. ಯಲಹಂಕದಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಪರ ಜನರ ಒಲವು ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಈ ಬಾರಿಯೂ ಎಸ್ ಆರ್ ವಿಶ್ವನಾಥ್ ಭರ್ಜರಿ ಜಯದ ಮುನ್ಸೂಚನೆ ಸಿಕ್ಕಿದೆ. ಮತ್ತೊಮ್ಮೆ ಶಾಸಕರಾಗುವತ್ತ ಶಾಸಕ ಎಸ್ ಆರ್ ವಿಶ್ವನಾಥ್ ದಾಪುಗಾಲನ್ನ ಇಟ್ಟಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಜನಸಂಪರ್ಕದಿಂದ ಎಲ್ಲರ ಮನ ಗೆದ್ದಿದ್ದಾರೆ ವಿಶ್ವನಾಥ್ ಅವರು. ಹಾಗಾಗಿನೇ ಬಹಳಷ್ಟು ಓಟ್ ತೆಗೆದುಕೊಂಡಿದ್ದಾರೆ ಎಸ್ ಆರ್ ವಿಶ್ವನಾಥ್. 49% ಮತಗಳನ್ನು ಪಡೆದುಕೊಂಡಿದ್ದಾರೆ. ಕೇಶವ್ ರಾಜಣ್ಣ ಕಾಂಗ್ರೆಸ್ನಿಂದ 34%. ಇನ್ನು ಮುನೇಗೌಡ ಜೆಡಿಎಸ್ನಿಂದ 17% ಮತಗಳನ್ನು ಪಡೆದುಕೊಂಡಿದ್ದಾರೆ.